ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಈ ವಿಡಿಯೋದ ಅಂತ್ಯದಲ್ಲಿ ಡಿಸ್ಪ್ಲೇ ಮಾಡಲಾಗ್ತದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಗ್ಯಾಸ್ಟ್ರಿಕ್. ವೀಕ್ಷಕರೇ, ವಿಪರೀತ ಕಾಡುತ್ತೆ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉಬ್ರ, ಹೊಟ್ಟೆ ಉರಿ, ಹೊಟ್ಟೆ ಸಂಕಟ, ಹೊಟ್ಟೆ ಊದ್ಕೊಂಡಂಗಾಗೋದು, ಟೈಟ್ ಆಗೋದು, ಸುಸ್ತಾಗೋದು, ತಲೆನೋವು ಬರೋದು, ತಲೆ ಸುತ್ತು ಬರೋದು, ಕಣ್ಣು ಮಂಜಾಗೋದು, ಕುತ್ತಿಗೆ ನೋವು ಬರೋದು, ಸೊಂಟ ನೋವು ಬರೋದು, ಕಾಲು ಹಿಡ್ಕೊಂಡಂಗಾಗೋದು, ಮಲ ವಿಸರ್ಜನೆ ಮಾಡೋಕ್ಕೆ ಹೋದರೆ ಸ್ವಲ್ಪ ಗ್ಯಾಸ್ ಹೋಗುತ್ತೆ, ಮೋಷನ್ ಹೋಗಲ್ಲ. ಮೋಷನ್ ಒಂದು ಸರಿ ಹೋಗಲ್ಲ, ದಿನಕ್ಕೆ 4-5 ಸರಿ ಹೋಗ್ಬೇಕು. ವಿಚಿತ್ರ ವಿಚಿತ್ರ ಅನುಭವಗಳನ್ನು ಕೊಡ್ತದೆ ಈ ಗ್ಯಾಸ್ಟ್ರಿಕ್ಕು. ವೀಕ್ಷಕರೇ, ಡಾಕ್ಟ್ರ್ ಹತ್ರ ಹೋಗ್ತೀರಿ, ತಲೆನೋವು ಬಂದೈತೆ ಸರ್ ಅಂತಂದರೆ ತಲೆ ಸ್ಕ್ಯಾನ್ ಮಾಡ್ತಾರೆ ನಾರ್ಮಲ್ಲು, ವಾಂತಿ ಆಗ್ತಂಗೆ ಆಗ್ತೈತೆ ಸರ್ ಅಂತ ತಕ್ಷಣ ಎಂಡೋಸ್ಕೋಪಿ ಮಾಡ್ತಾರೆ ನಾರ್ಮಲ್ಲು, ಮೋಷನ್ ಸರಿ ಹೋಗ್ತಾ ಇಲ್ಲ ಸರ್ ಅಂತಂದರೆ ಈ ಕೊಲೊನೋಸ್ಕೋಪಿ ಮಾಡ್ತಾರೆ ನಾರ್ಮಲ್ಲು, ಹೊಟ್ಟೆ ಉಬ್ಬರಾದಂಗೆ ಆಗುತ್ತೆ ಸ್ಕಾರ್ ಅಂತ ತಕ್ಷಣ ಹೊಟ್ಟೆ ಸ್ಕ್ಯಾನ್ ಮಾಡ್ತಾರೆ ನಾರ್ಮಲ್ಲು, ಮುಖ ಅವ್ರದ್ದು ನೋಡೋಕ್ಕಾಗಲ್ಲ. ವೀಕ್ಷಕರೇ, ವಿಚಿತ್ರ ವಿಚಿತ್ರವಾದಂತಹ ಅನುಭವ ಗ್ಯಾಸ್ಟ್ರಿಕ್ಕಿಂದ. ಈ ಗ್ಯಾಸ್ಟ್ರಿಕ್ಕಿಂದ ಕುತ್ತಿಗೆ ನೋವು ಬರುತ್ತೆ, ಕುತ್ತಿಗೆ ಸ್ಕ್ಯಾನ್ ಮಾಡ್ತಾರೆ ನಾರ್ಮಲ್ಲು, ಸೊಂಟ ನೋವು ಬರುತ್ತೆ, ಸೊಂಟ ನಾರ್ಮಲ್ಲು, ಸುಸ್ತಾಗ್ತದೆ, ಬಿ ಪಿ ಚೆಕ್ ಮಾಡಿದರೆ ನಾರ್ಮಲ್ಲು, ತಲೆ ಚಕ್ರ ಬರ್ತದೆ, ಶುಗರ್ ನಾರ್ಮಲ್ಲು, ಮಲ ವಿಸರ್ಜನೆ ಮಾಡುವಾಗ, ಮೂತ್ರ ವಿಸರ್ಜನೆ ಮಾಡುವಾಗ ಉರಿ, ಸಂಕಟ, ಸುಸ್ತು, ಸಿಟ್ಟು, ಸಿಕ್ಕಾಬಟ್ಟೆ, ಸೆಡುವು, ಎಲ್ಲರ ಮೇಲೂ ರೇಗಾಡೋದು, ಕೂಗಾಡೋದು, ಇಲ್ಲಿ ನೋವು ಬರುತ್ತೆ ಅಂತ ಹೋದರೆ ಡಾಕ್ಟ್ರ್ ಹತ್ರ, ಅಲ್ಲಿಗೆ ಹೋಗ್ತಿದ್ದಂಕ್ಲೆ ಇಲ್ಲಿ ನೋವು ಬಂದಿರುತ್ತೆ, ಇಲ್ಲೈತಿ ಸರ್ ನೋವು ಅಂತ ಹೇಳ್ತಿದ್ದಂಕ್ಲೆ ಇಲ್ಲೈತಾ ಅಂತ ಡಾಕ್ಟ್ರ್ ಕೇಳ್ತಾರೆ, ಇಲ್ಲ ಸರ್ ಇಲ್ಲಿಲ್ಲ ಇಲ್ಲೈತಿ ಅಂತ ಹೇಳ್ತೀರಿ. ಏನಿದು ಯಾವುದೇ ಇನ್ವೆಸ್ಟಿಗೇಷನ್ಗೆ ನಿಲುಕದಂತಹ ಕಾಯಿಲೆ, ಯಾವುದೇ ಡಾಕ್ಟ್ರಿಗೆ ಅರ್ಥ ಆಗದೇ ಇರೋಂತಹ ಕಾಯಿಲೆ. ಡಾಕ್ಟ್ರ್ ಕೊನೆಗೆ ಸುಸ್ತು ಆಗಿ ನಿಮಗೆ ಎಲ್ಲ ರಿಪೋರ್ಟು ನಾರ್ಮಲ್ ಅದಾವು, ರಕ್ತ ಪರೀಕ್ಷೆ, ಮಲ ಮೂತ್ರ ಪರೀಕ್ಷೆ, ಸ್ಕ್ಯಾನಿಂಗು, ಎಂಡೋಸ್ಕೋಪಿ, ಕೊರೋನೋಸ್ಕೋಪಿ, MRI ಎಲ್ಲ ನಾರ್ಮಲ್ಲು, ನೀವು ಏನೋ ಮಾನಸಿಕ ಮಾಡ್ಕೊಂಡಿದ್ದೀರಿ, ಸೈಕ್ಯಾಟ್ರಿಕ್ ಡಾಕ್ಟರ್ ಹತ್ರ ಹೋಗ್ರಿ, ತಲೆ ಕೆಟ್ಟೈತೆ ನಿಮಗೆ ಅಂತ ಹೇಳಿ ಕಳಿಸಿಬಿಡ್ತಾರೆ. ಒಂದೊಂದು ಸರಿ ಅಂತೂ ರಾತ್ರಿ ರಾತ್ರಿನೇ ಎದೆ ಹಿಡ್ಕೊಂಡು ಕುಂತು ಬಿಡ್ತಾರೆ, ಎದೆಯಲ್ಲಿ ಹೊಡೆದಂಗೆ ಡಬ್ 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 ಸೌಂಡ್ ಆಗ್ತೈತೆ, ಎದೆ ಹೊಡ್ಕೊಂಡಂಗೆ ಆಗ್ತದೆ, ಬೆವರು ಬರ್ತೈತೆ, ತಲೆ ಚಕ್ರ ಬರ್ತೈತೆ, ಹೆಂಗೆಂಗೋ ಆಗತ್ತೆ ನನಗೆ, ನಾನೀಗ ಸತ್ತೋಕ್ಕೀನಿ, ನಾನು ಇರಲ್ಲ ಅಂತಂದು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ರಾತ್ರಿ ರಾತ್ರಿ ಅಡ್ಮಿಟ್ ಆಗಿ ECG ಮಾಡಿಸಿದ್ರೆ, ಎಕೋ ಮಾಡಿಸಿದ್ರೆ, TMT ಮಾಡಿಸಿದ್ರೆ ಎಲ್ಲ ನಾರ್ಮಲ್. ಡಾಕ್ಟ್ರನ್ನು ಸುಸ್ತು ಸುಸ್ತು ಮಾಡ್ತೀರಿ, ನಿಮ್ಮ ಮನೆಯವ್ರನ್ನೂ ಸುಸ್ತು ಮಾಡಿಸಿ ಕೈ ಬಿಟ್ಟು ಬಿಡ್ತೀರಿ. ವೀಕ್ಷಕರೇ, ಊಟ ಮಾಡೋಣ ಅಂತ ಹೋದರೆ ಇಷ್ಟು ತಿಂತಿದ್ದಂಕ್ಲೆ ಹೊಟ್ಟೆ ಫುಲ್ಲು, ಅಬ್ಳಿಕೆ, ಅನ್ನದ ಸ್ಮೆಲ್ ಆಗಲ್ಲ, ಇದೆಲ್ಲದೂ ಗ್ಯಾಸ್ಟ್ರಿಕ್ಕಿನ ಲಕ್ಷಣನೇ. ಕೆಲವರು ಡಾಕ್ಟ್ರ್ ಹೇಳ್ತಾರೆ ಇದು IBS ಇರಬೇಕು ಅಂತಂದು, ಇನ್ನು ಕೆಲವರು ಹೇಳ್ತಾರೆ HPylori ಇರಬೇಕು ಅಂತಂದು, ಇನ್ನು ಕೆಲವರು ಹೇಳ್ತಾರೆ ಅಜೀರ್ಣ ಇರಬೇಕು, ಇನ್ನು ಕೆಲವರು ಹೇಳ್ತಾರೆ ಮಲಬದ್ಧತೆ ಇರಬೇಕು. ವೀಕ್ಷಕರೇ, ಇದೆಲ್ಲದೂ ಕೂಡ ಗ್ಯಾಸೇ ಗ್ಯಾಸೇ ಗ್ಯಾಸೇ. ಗ್ಯಾಸ್ ಅಂದರೆ ಏನು ವೀಕ್ಷಕರೇ? ಸಂಸ್ಕೃತದಲ್ಲಿ ವಾಯು, ಕನ್ನಡದಲ್ಲಿ ಗಾಳಿ. ವೀಕ್ಷಕರೇ, ನೀವು ತಿಂದಂಥ ಆಹಾರ ಹೊಟ್ಟೆಯಲ್ಲಿ ಹೋಗಿ 3 ತಾಸಿನ ಒಳಗಡೆ ಜೀರ್ಣ ಆಗದೇ ಇದ್ದರೆ ಏನಾಗ್ತದೆ? ಒಂದು ಪಾತ್ರೆ ತಗೊಂಬನ್ನಿ, ಸ್ಟೀಲ್ ಪಾತ್ರೆನೇ ಇಟ್ಕೊಳ್ಳಿ, ಮಧ್ಯಾಹ್ನ ಒಂದು ಹೊತ್ತು ಊಟಕ್ಕೆ ಏನು ತಿಂತೀರಿ ನೀವು? ಉಪ್ಪು, ಉಪ್ಪಿನಕಾಯಿ, ಕೋಸುಂಬರಿ, ಪಲ್ಯ, ಚಪಾತಿ, ಚಟ್ನಿ ಪುಡಿ, ಅನ್ನ ಸಾರು, ಅನ್ನ ತಿಳಿಸಾರು, ಅನ್ನ ಮೊಸರು, ಹಪ್ಪಳ, ಇಷ್ಟು ಊಟ ಮಾಡ್ತೀರಾ? ಅಷ್ಟನ್ನು ಪಾತ್ರೆಯಲ್ಲಿ ಹಾಕಿ ಮುಚ್ಚಿ 4 ತಾಸು ಹಂಗೆ ಇಡ್ರಿ. 4 ತಾಸು ಆದಮೇಲೆ ಅದನ್ನು ಓಪನ್ ಮಾಡಿ ನೋಡ್ರಿ ಏನಾಗಿರುತ್ತೆ. ಅದು ಒಳಗಡೆ ಕೊಳತು ಗೋಬರ್ ಗ್ಯಾಸ್ ಉತ್ಪತ್ತಿಯಾಗಿ ಅದರಲ್ಲಿ ಹುಳಿ ಅಂಶ ಉತ್ಪತ್ತಿಯಾಗಿರುತ್ತೆ, ಆ್ಯಸಿಡ್ ಉತ್ಪತ್ತಿಯಾಗಿರುತ್ತೆ. ಅದೇ ರೀತಿ ನೀವು ತಿಂದಂಥ ಆಹಾರ ಹೊಟ್ಟೆನಲ್ಲಿ ಹೋಗಿ 3 ತಾಸಿನ ಒಳಗಡೆ ಜೀರ್ಣ ಆಗದೇ ಇದ್ದರೆ ಮೇಲುಗಡೆ ಪಾತ್ರೆಯಲ್ಲಿ ಯಾವ ಸ್ಥಿತಿ ಆಗಿರ್ತದಲ್ಲ ಅದೇ ಸ್ಥಿತಿ ನಿಮ್ಮ ಹೊಟ್ಟೆಯಲ್ಲಿ ಆಹಾರದ್ದಾಗಿರ್ತದೆ. ಹೊಟ್ಟೆಯಲ್ಲಿ ಅಂಥ ಆಹಾರ ಕೊಳತು ಗಾಳಿ ಉತ್ಪತ್ತಿಯಾಗಿರುತ್ತೆ, ಕೊಳತು ಆ್ಯಸಿಡ್ ಉತ್ಪತ್ತಿಯಾಗಿರುತ್ತೆ, ಆಮ್ಲ ಆಗಿರುತ್ತೆ, ಹುಳಿ ದೇಹ ಬರ್ತದೆ. ಆ ಗಾಳಿ ಉತ್ಪತ್ತಿಯಾಗಿರೋಂತಹ ಗಾಳಿ ಕೆಳಗಡೆ ಹೋಗ್ಬೇಕು ಆ್ಯಕ್ಚುಲಿ, ಅಪಾನ ಮಾರ್ಗದಿಂದ ಅಪಾನ ವಾಯುವಿನ ರೂಪದಲ್ಲಿ ಹೋಗಬೇಕು ಆ್ಯಕ್ಚುಲಿ. ನಿಮಗೆ ಮಲ ವಿಸರ್ಜನೆ ಸರಿಯಾಗಿರಲ್ಲ, ಕರುಳಲ್ಲಿ ಕಟ್ಕೊಂಡಿರುತ್ತೆ ಮಲ, ಆ ಗಾಳಿ ಕೆಳಗಡೆಯಿಂದ ಹೋಗೋಕ್ಕೆ ಜಾಗ ಇರಲ್ಲ. ಗಾಳಿ ಕೆಳಗಡೆ ಹೋಗೋಕ್ಕೆ ಜಾಗ ಇಲ್ಲದೆ ಇದ್ದಾಗ ಅದು ಹೋಗ್ಬಿಟ್ಟು ಸೊಂಟಕ್ಕೆ ಒತ್ತುತ್ತೆ, ಒಳಗೆ ಬಲೂನ್ ಇದ್ದಂಗೆ ವೀಕ್ಷಕರೇ, ಪಂಪ್ ಹೊಡೆದಂಗೆ ಬಲೂನ್ ತುಂಬ್ಕೊಂಡಂಗೆ ತುಂಬ್ಕೊಂಡಿರುತ್ತೆ.
ಅದು ಹೋಗ್ಬಿಟ್ಟು ಬೆನ್ನಿಗೆ ಒತ್ತಿತ್ತು ಗಾಳಿ ಅಂದರೆ ಬೆನ್ನುನೋವು ಬರುತ್ತೆ, ಈ ಕಡೆಗೆ ಒತ್ತಿತ್ತು ಅಂದರೆ ಲಿವರ್ ನೋವು ಬರುತ್ತೆ, ಈ ಕಡೆಗೆ ಒತ್ತಿತ್ತು ಅಂದರೆ ಪ್ಯಾಂಕ್ರಿಯಾಸ್ ನೋವು ಬರುತ್ತೆ, ಕೆಳಗೆ ಒತ್ತಿತ್ತು ಅಂತಂದರೆ ಕೆಳಗಡೆ ಗರ್ಭಕೋಶ ಮಹಿಳೆಯರಲ್ಲಿ ನೋವು ಬರ್ತದೆ, ಮುಟ್ಟಿನ ಸಮಸ್ಯೆ ಆಗ್ತದೆ. ಅದೇ ಗಾಳಿ ಮೇಲಕ್ಕೆ ಒತ್ತಿತ್ತು ಅಂದರೆ ಎದೆ ನೋವು ಬರುತ್ತೆ, ಉಸಿರಾಡಕ್ಕೆ ಕಷ್ಟ ಆಗ್ತದೆ, ಕುತ್ತಿಗೆ ಬಂತು ಅಂದರೆ ಕುತ್ತಿಗೆ ನೋವು ಬರುತ್ತೆ, ಮೇಲಕ್ಕೆ ಬಂತು ಅಂದರೆ ವಾಂತಿ ಬರ್ತದೆ, ತಲೆಗೆ ಬಂತು ಪಿತ್ತ ಅಂದರೆ ಪಿತ್ತಕ್ಕೆ ತಲೆನೋವು ಬರ್ತದೆ, ತಲೆ ಸುತ್ತು ಬರ್ತದೆ, ಕಣ್ಣು ಮಂಜಾಗ್ತದೆ, ವಾಕರಿಕೆ ಬರ್ತದೆ. ಆ ಗಾಳಿ ಮೇಕೆ ಏರ್ಬೇಕಾದ್ರೆ ಗಾಳಿ ಒಂದೇ ಬರಲ್ಲ, ಹೊಟ್ಟೆಯಲ್ಲಿರೋಂತಹ ಆ್ಯಸಿಡ್ನು ತಗೊಂಡು ನೆತ್ತಿಗೆ ಏರುತ್ತೆ, ಪಿತ್ತ ನೆತ್ತಿಗೇರಿ ಸಿಟ್ಟು ಜಾಸ್ತಿ ಬರುತ್ತೆ, ಎಲ್ಲರ ಮೇಲೂ ಕೋಪ ಬರ್ತದೆ, ರೇಗಾಡ್ತೀರಿ, ಕೊನೆಗೆ ನಿಮ್ಮನ್ನು ಹುಚ್ಚ ಅಂತ ಬ್ರ್ಯಾಂಡ್ ಮಾಡಿಬಿಡ್ತಾರೆ. ವೀಕ್ಷಕರೇ, ಇದೆಲ್ಲದೂ ಕೂಡ ಗಾಳಿಯ ಆಟ. ನೀವು ಎಂಡೋಸ್ಕೋಪಿ ಮಾಡ್ತೀರಿ, ಕ್ಯಾಮ್ರಾವನ್ನು ಹೊಟ್ಟೆಯಲ್ಲಿ ನುಂಗಿಸ್ಬಿಟ್ಟು ಚೆಕ್ ಮಾಡ್ತಾರೆ, ಕ್ಯಾಮ್ರಾದಲ್ಲಿ ಒಳಗಡೆ ಏನಾರ ಗಡ್ಡೆ ಇತ್ತು ಅಂದರೆ, ಗಾಯ ಆಗಿತ್ತು ಅಂದರೆ, ಅಲ್ಸರ್ ಆಗಿತ್ತು ಅಂದರೆ ಕಾಣುತ್ತೆ. ಅಲ್ಲಿ ಏನೂ ಇಲ್ವೇ ಆ ಥರದ್ದು, ಅಲ್ಲಿರೋದು ಗಾಳಿ, ಗ್ಯಾಸು. ಗ್ಯಾಸ್ ಏನಾರ ಕ್ಯಾಮ್ರದ ಕಣ್ಣಿಗೆ ಕಾಣುತ್ತಾ? ಕ್ಯಾಮ್ರದ ಕಣ್ಣಿಗೆ ಗಾಳಿ ಕಾಣದೇ ಇದ್ದಾಗ ರಿಪೋರ್ಟ್ ಏನು ಬರಬೇಕು? ಎಂಡೋಸ್ಕೋಪಿದು ನಾರ್ಮಲ್ ಅಂತಲೇ ಬರ್ಬೇಕಲ್ಲ. ಅದು ಯಂತ್ರ, ಅದು ಅದರಲ್ಲಿ ಫೀಡ್ ಮಾಡಿಬಿಟ್ಟಿರ್ತಾರೆ, ಅದನ್ನು ಪ್ರೋಗ್ರಾಮಿಂಗ್ ಮಾಡಿಬಿಟ್ಟಿರ್ತಾರೆ. ಏನಾರ ಗೆಡ್ಡೆ ಕಂಡ್ರೆ ತೋರಿಸು, ಗಾಯ ಕಂಡ್ರೆ ತೋರಿಸು, ಹೇಳು ಅಂತ ಅದಕ್ಕೆ ಹೇಳ್ಕೊಟ್ಟಿರ್ತಾರೆ ಕಂಪ್ಯೂಟ್ರಿಗೆ. ನಿಮಗೆ ಒಳಗಡೆ ಏನೂ ಆಗಿಲ್ವೇ? ಗಾಳಿ ತುಂಬ್ಕೊಂಡೈತೆ, ಗಾಳಿ ನೋಡ್ಬಿಟ್ಟು ಕ್ಯಾಮ್ರಾ ಏನು ಹೇಳುತ್ತೆ, ಕಂಪ್ಯೂಟರ್ ಏನು ಹೇಳುತ್ತೆ, ಎಲ್ಲ ನಾರ್ಮಲ್ ಐತೆ ಅಂತ ಬರುತ್ತೆ. ತಲೆ ಕೆಡಿಸ್ಕೊಂಡು ಆ ದೇವರು, ಆ ದಿಂಡ್ರು, ಆ ಮದ್ದು ಹಾಕಿದಾರೆ ಏನ, ಹೊಟ್ಟೆಗೆ ಆ ಇದಾಕಿದಾರೆ ಏನ, ವಿಷ ಹಾಕಿದಾರೆ ಏನೋ ಆಗದರು, ಎಲ್ಲ ರೀತಿ ಚಿಕಿತ್ಸೆ ಆಗ್ಬೋದು. ಇಂಥ ಸಂದರ್ಭಗಳಲ್ಲಿ ಕೊನೆಗೆ ನಮ್ಮ ಹತ್ರ ಬರ್ತಾರೆ, ಹುಡುಕ್ಕೊಂಡು 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 ಬರ್ತಾರೆ ಆಯುರ್ವೇದಿಕ್ ಡಾಕ್ಟರ್ ಹತ್ರ. ಬಂದುಬಿಟ್ಟು ನಮ್ಮ ಹತ್ರ ಬಂದು 10-20 ಫೈಲ್ ತಗೊಂಬರ್ತಾರೆ. ಈ ಹಾಸ್ಪಿಟ್ಲಾಗ ಹಿಂಗಂದ್ರು, ಈ ಹಾಸ್ಪಿಟ್ಲಾಗ ಹಂಗಂದ್ರು, ಈ ಟೆಸ್ಟ್ ಮಾಡಿಸಿದ್ರು, ಆ ಟೆಸ್ಟ್ ಮಾಡಿಸಿದ್ರು, ಈ ಟೆಸ್ಟ್ ಸರ್ ಎಲ್ಲ ನಾರ್ಮಲ್ಲು. ಏನು ಮಾಡಬೇಕು? ನಾವು ಸಿಂಪಲಾಗಿ ಹೇಳ್ತೀವಿ, ನಿಮಗೆ ಏನೂ ಮಾಡಬೇಕಾಗಿಲ್ಲ, ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿ ಮಾಡಬೇಕು. ನೀವು ತಿಂದಂಥ ಆಹಾರ 3 ತಾಸಿನ ಒಳಗಡೆ ಜೀರ್ಣ ಆಗೋ ರೀತಿ ಮಾಡಬೇಕು. 3 ತಾಸಿನ ಒಳಗಡೆ ಜೀರ್ಣ ಆಗಿ ಕೆಳಗಡೆ ಹೊಟ್ಟೆಯಿಂದ ಜಠರದಿಂದ ಇಂಟಸ್ಟೈನ್ ಕೆಳಗಡಿಬೇಕು. ಇಳಿದುಬಿಟ್ರೆ 3 ತಾಸಿನ ನಂತರ ಅಲ್ಲಿ ಹೊಟ್ಟೆಯಲ್ಲಿ ಯಾವುದೇ ರೀತಿ ಆಹಾರ ಇಲ್ಲ ಅಂತಂದರೆ ಕೊಳೆಯಲ್ಲ, ಕೊಳತು ಗ್ಯಾಸ್ ಉತ್ಪತ್ತಿ ಆಗಲ್ಲ, ಆ್ಯಸಿಡ್ ಉತ್ಪತ್ತಿ ಆಗಲ್ಲ. ಗ್ಯಾಸೇ ಉತ್ಪತ್ತಿ ಆಗಲಿಲ್ಲ ಅಂತಂದರೆ ಹೊಟ್ಟೆಯಲ್ಲಿಂದ ಉಬ್ಬರ ಆಗ್ತದೆ, ಸೊಂಟ ಎಲ್ಲಿಂದ ನೋವು ಬರುತ್ತೆ, ವಾಕರಿಕೆ ಎಲ್ಲಿಂದ ಬರುತ್ತೆ, ಎದೆನೋವು ಎಲ್ಲಿಂದ ಬರುತ್ತೆ, ಸುಸ್ತೆಲ್ಲಿಂದ ಆಗುತ್ತೆ. ಸೊ ಈ ಜಠರಾಗ್ನಿಯನ್ನು ವೃದ್ಧಿಪಡಿಸಲಿಕ್ಕೆ ನಾವು ಔಷಧಿಯನ್ನು ಕೊಡ್ತೀವಿ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಮಲವಿಸರ್ಜನೆ ಸರಿಯಾಗಿ ಆಗೋ ರೀತಿ ಮಾಡ್ತೀವಿ ಅಂತ ಹೇಳ್ತೀವಿ. ಮಲವಿಸರ್ಜನೆ ಸರಾಗವಾಗಿ ಆಗಿಬಿಟ್ರೆ, ಕರುಳು ಫುಲ್ ಕ್ಲೀನ್ ಇತ್ತು ಅಂತಂದರೆ, ಅಲ್ಪ ಸ್ವಲ್ಪ ಉತ್ಪತ್ತಿ ಆಗಿರೋಂತಹ ಗ್ಯಾಸು ಕೆಳಗಿಂದ ಹೋಗ್ಬಿಟ್ರೆ ಹೊಟ್ಟೆಯಲ್ಲಿ ಉಬ್ಬರ ಆಗ್ತದೆ. ಹೊಟ್ಟೆಯಲ್ಲಿ ಗಾಳಿ ಇದ್ದದ್ದು ಕೆಳಗಿಂದ ಹೋಯ್ತು ಅಂದರೆ ಅದು ಮೇಕ್ ಬರುತ್ತಾ, ಎದೆ ಗೊತ್ತುತ್ತಾ, ಲಂಗ್ಸ್ ಗೊತ್ತುತ್ತಾ, ಕುತ್ತಿಗೆ ಹಿಡ್ಕೊಳತ್ತಾ, ವಾಕರಿಕೆ ಬರುತ್ತಾ, ವಾಂತಿ ಬರುತ್ತಾ? ಏನು ಬರಲ್ವೇ? ಹೊಟ್ಟೆ ಗಾಳಿನೇ ಇಲ್ವೇ? ಈ ರೀತಿ ಚಿಕಿತ್ಸೆಯನ್ನು ಕೊಟ್ಟಾಗ, ಇದನ್ನು 3-4 ತಿಂಗಳು ಸತತವಾಗಿ ತಗೊಂಡಾಗ, ಅದು ಬಯಾಲಾಜಿಕಲ್ ಕ್ಲಾಕ್ ಅಂತ ಇರ್ತದೆ, ದೇಹದ ಜೈವಿಕ ಗಡಿಯಾರ. ಡೈಜೆಸ್ಟಿವ್ ಸಿಸ್ಟಮನ್ನು ಸೆಟ್ ಮಾಡಬೇಕು ವೀಕ್ಷಕರೇ. ಡೈಜೆಸ್ಟಿವ್ ಎಂಜೈಮ್ಸು ಸರಿಯಾದಂತಹ ಪ್ರಮಾಣದಲ್ಲಿ ಸೀಕ್ರೇಷನ್ ಆಗೋ ರೀತಿ ಮಾಡಬೇಕು. ನಾವು ಸೆಟ್ ಟ್ಯೂನಿಂಗ್ ಅಂತ ಹೇಳ್ತೀವಿ, ಫೈನ್ ಟ್ಯೂನಿಂಗ್ ಮಾಡಿದಾಗ ಅದು 4-3 ತಿಂಗಳಿಂದ 4 ತಿಂಗಳು ತಗೊಂಡಾಗ ಅದು ರೊಟೀನ್ ಆಗ್ತದೆ, ಡೈಜೆಸ್ಟಿವ್ ಸಿಸ್ಟಮು ಸೆಟ್ ಆಗ್ತದೆ. ಅದಷ್ಟೇ, ನೀವು ತಿಂದ ತಕ್ಷಣವೇ ಅದು ಮೆಕಾನಿಸಮ್, ತಿಂದ ತಕ್ಷಣ ಜೀರ್ಣ ಆಗ್ತದೆ, ಜೀರ್ಣ ಆದ ತಕ್ಷಣ ಕರಳಿ ಹೋಗುತ್ತೆ, ಕರಳಿಲಿ ಹೋದ ತಕ್ಷಣ ಅಬ್ಸಾರ್ಪ್ಷನ್ ಆಗುತ್ತೆ, ಅಬ್ಸಾರ್ಪ್ಷನ್ ಆದ ತಕ್ಷಣ ಮಲ ವಿಸರ್ಜನೆ ಹೊರಗಡೆ ಬರ್ತದೆ ಸರಾಗವಾಗಿ. ಇದು ಮೆಕಾನಿಸಮ್ಮು, ಆಟೋಮೆಟಿಕ್ಕಿಗೆ ನಿಮಗೆ ಗೊತ್ತಿಲ್ಲದೆ ಅದರಷ್ಟೇ ಅದೇ ನಡೀತಾ ಹೋಯ್ತು ಅಂದರೆ ಯಾವ ಗ್ಯಾಸ್ಟ್ರಿಕ್ಕೂ ಆಗಲ್ಲ, ಯಾವ ಮಲಬದ್ಧತೆಯೂ ಆಗಲ್ಲ, ಯಾವ ಸುಸ್ತು ಆಗಲ್ಲ, ಯಾವ ಮೊಣಕಾಲು ನೋವು ಇಲ್ಲ, ಯಾವ ವಾತನೂ ಇಲ್ಲ, ಯಾವ ಟೆಸ್ಟೂ ಬೇಡ, ಮಣ್ಣು ಬೇಡ, ಮಸಿನೂ ಬೇಡ. ಇದು ಶಾಶ್ವತವಾದಂತಹ ಪರಿಹಾರ ನಾನು ಹೇಳ್ತಾ ಇರೋಂಥದ್ದು. ಮೂಲಕ್ಕೆ ಚಿಕಿತ್ಸೆ ಅಂತ ಹೇಳ್ತಾರಲ್ಲ, ಇದು ಹಿಂಗೆ ಕೊಟ್ಟಾಗ ನಿಮಗೆ ಅನುಕೂಲ ಆಗುತ್ತೆ ಹೊರತು, ಸುಮ್ಮನೆ ಎಚ್ ಪೊಯ್ಲರಿ ಇರ್ಬೋದು, IBS ಇರ್ಬೋದು, ಎಲ್ಲದೂ ಇರ್ಬೋದು, ಹಂಗಾಗಿರ್ಬೋದು, ಹಿಂಗೆ ಆಗಿರ್ಬೋದು, ಅಸಾಧ್ಯ. ಇದು ಸರಿಯಾದಂತಹ ನಿಯಮ. ಚಿಕಿತ್ಸೆಯನ್ನು ಈ ರೀತಿ ತಗೊಳ್ಳಿ, ಗ್ಯಾಸ್ಟ್ರಿಕ್ಕಿಂದ ಶಾಶ್ವತವಾದಂತಹ ಪರಿಹಾರವನ್ನು ಪಡೆಯಿರಿ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಇವಕ್ಕೆಲ್ಲವಕ್ಕೂ ನೀವೇ ಮನೆ ಮದ್ದನ್ನು ಮಾಡ್ಕೊಂತೀನಿ ಸರ್ ಅಂತಂದರೆ, ಭಾಳಷ್ಟು ವಿಡಿಯೋಗಳು ಅದಾವೆ ನಮ್ಮ ಚಾನಲಲ್ಲಿ, ನೀವು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಅವೆಲ್ಲವೂ ತಾತ್ಕಾಲಿಕ, ಅದು ಮೂಲಕ್ಕೆ ಚಿಕಿತ್ಸೆ ಅಲ್ಲ. ಮೂಲಕ್ಕೆ ಚಿಕಿತ್ಸೆ ಬೇಕು ಅಂತಂದರೆ ಈ ರೀತಿ 8 ದಿಕ್ಕುಗಳಿಂದನೂ ನಾವು ಚಿಕಿತ್ಸೆಯನ್ನು ಕೊಡಬೇಕು.
ಬಲ ಎಡ ಹಿಂದೆ ಮುಂದೆ ಮೇಲಿಂದ ಕೆಳಗಿಂದ ಎಲ್ಲ ಕಡೆಯಿಂದನೂ ಹೊಡ್ತಾ ಹೊಡಿಬೇಕು, ಬಡ್ತಾ ಬಡಿಬೇಕು, ಸರಿ ಮಾಡಬೇಕು, ಕಾಯಿಸ್ಬೇಕು, ಹೊಡಿಬೇಕು. ಹಂಗೆ ಹೊಡೆದಾಗ ನಿಮ್ಮ ಹೊಟ್ಟೆ ಸರಿ ಆಗ್ತದೆ. ಡೈಜೆಸ್ಟಿವ್ ಸಿಸ್ಟಮ್ ಈಸ್ ದ ಮದರ್ ಸಿಸ್ಟಮ್ ಆಫ್ ಆಲ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮೇ ಸರಿಯಿಲ್ಲ ಅಂತಂದರೆ ನೀವು ಯಾವ ಔಷಧಿ ತಗೊಂಡ್ರೂ ಎಲ್ಲಿ ಜೀರ್ಣ ಆಗ್ತದೆ ಹೊಟ್ಟೆ ಒಳಗಡೆ? ಔಷಧಿ ಆಗಿರ್ಬೋದು, ಆಹಾರ ಆಗಿರ್ಬೋದು, ದೇಹಕ್ಕೆ ಅದು ಸಲ್ಬೇಕು ಅಂತಂದರೆ ಫಸ್ಟ್ ಜೀರ್ಣ ಆಗಬೇಕು. ಜೀರ್ಣಾಂಗ ವ್ಯವಸ್ಥೆನೇ ಸರಿಯಿಲ್ಲ ಅಂದಮೇಲೆ ದೇಹಕ್ಕೆ ನಾಟುತ್ತಾ? ದೇಹಕ್ಕೆ ನಾಟಲಿಲ್ಲ ಅಂತಂದರೆ ಔಷಧಿ ಮೈಗಿಡಿಯುತ್ತಾ? ಔಷಧಿ ಮೈಗಿಡಿಲ್ಲ ಅಂದರೆ ಕಾಯಿಲೆ ವಾಸಿ ಆಗುತ್ತಾ? ಯಾಕೆ ಗ್ಯಾಸ್ಟ್ರಿಕ್ ವಾಸಿ ಆಗಲ್ಲ? ನೀವು ತಿಂದಿರೋಂಥ ಔಷಧಿನೇ ಜೀರ್ಣ ಆಗ್ತಾ ಇಲ್ಲ. ಫಸ್ಟ್ ಅದು ಸರಿ ಮಾಡೋದು. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಭಾಳ ಸುಲಭ ಗ್ಯಾಸ್ಟ್ರಿಕ್ ಚಿಕಿತ್ಸೆ, ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.